ಪ್ರೀತಿಯ ಮಕ್ಕಳೇ ಇಂದು ನಾವು ಎರಡನೇ ತರಗತಿ ಪರಿಸರ ಅಧ್ಯಯನ ಪಾಠ ಹತ್ತೊಂಬತ್ತು ಚಂದದೂರು ನನ್ನೂರು ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ಪಠ್ಯಪುಸ್ತಕದ ಪುಟ ಸಂಖ್ಯೆ ನೂರ ಐವತ್ಮೂರರಲ್ಲಿ ನೋಡಿರಿ ಈ ಚಿತ್ರಗಳನ್ನು ಗಮನಿಸಿರಿ ಹಿಂದಿನ ತರಗತಿಯಲ್ಲಿ ಕಲಿತಿರೋದನ್ನು ನೆನಪಿಸಿಕೊಳ್ಳಿ ಚಿತ್ರಗಳ ಹೆಸರನ್ನು ಅವುಗಳ ಕೆಳಗೆ ಕೊಟ್ಟಿರುವ ಚೌಕದಲ್ಲಿ ಬರೆಯಿರಿ ಅಣೆಕಟ್ಟು ಗುಡ್ಡ ನದಿ ಕಾಡು ಸಮುದ್ರ ಗದ್ದೆ ಕೆರೆ ಕೆರೆಯು ಅಗಲವಾಗಿ ಆಳವಾಗಿ ಇರುತ್ತದೆ ಕೆರೆಯನ್ನು ಬಟ್ಟೆ ಒಗೆಯಲು ವಾಹನ ತೊಳೆಯಲು ದನಕರುಗಳ ಮೈ ತೊಳೆಯಲು ಬೇಸಾಯಕ್ಕೆ ಮತ್ತು ನಾನಾ ಕೆಲಸಗಳಿಗೆ ಉಪಯೋಗಿಸುತ್ತಾರೆ ನಿಮ್ಮ ಊರಿನಲ್ಲಿ ಕೆರೆ ಇದ್ದರೆ ಹಿರಿಯರ ಜೊತೆ ಭೇಟಿ ಕೊಡಿ ಅಲ್ಲಿ ನಡೆಯುವ ಚಟುವಟಿಕೆಗಳನ್ನು ಗಮನಿಸಿರಿ ನಿಮ್ಮ ಊರಿನ ಕೆರೆಯ ನೀರು ಸ್ವಚ್ಛವಾಗಿದೆಯೇ ಎಂದು ಗಮನಿಸಿರಿ ಈ ನೀರನ್ನು ಸ್ವಚ್ಛವಾಗಿಡಲು ಏನು ಮಾಡುವೆ ಎಂದು ಹೇಳಿರಿ ಕಾಡು ಕಾಡಿನ ಬಣ್ಣ ಹಸಿರು ಅನೇಕ ರೀತಿಯ ಮರಗಿಡಗಳು ಪ್ರಾಣಿಪಕ್ಷಿಗಳು ಕಾಡಿನಲ್ಲಿವೆ ತಂಪಾದ ಗಾಳಿಯನ್ನು ಕಾಡು ಕೊಡುತ್ತದೆ ನಿಮ್ಮ ಊರಿನ ಸಮೀಪ ಕಾಡು ಇದ್ದರೆ ಅಲ್ಲಿರುವ ಪ್ರಾಣಿ ಪಕ್ಷಿಗಳ ಬಗ್ಗೆ ಹಿರಿಯರಿಂದ ಕೇಳಿ ತಿಳಿದುಕೊಳ್ಳಿ ಕಾಡಿನ ಮರಗಿಡಗಳನ್ನು ಕಡೆದರೆ ಏನಾಗುತ್ತದೆ ಎಂಬುದನ್ನು ಗೆಳೆಯರೊಂದಿಗೆ ಚರ್ಚಿಸಿರಿ ಸಮುದ್ರ ಎಲ್ಲೆಲ್ಲೂ ನೀರಿನ ರಾಶಿ ಆದರೆ ಸಮುದ್ರದ ನೀರು ಉಪ್ಪು ಸಮುದ್ರ ತೀರದಲ್ಲಿ ಮರಳಿನ ರಾಶಿಯೇ ಇದೆ ಹಡಗುಗಳು ಸಮುದ್ರದ ಮೇಲೆ ಚಲಿಸುತ್ತವೆ ಮೀನುಗಾರರು ಮೀನು ಹಿಡಿಯುತ್ತಾರೆ ನಿಮ್ಮ ಊರಿನ ಸಮೀಪ ಸಮುದ್ರ ತೀರವಿದ್ದರೆ ಹಿರಿಯರ ಜೊತೆಗೆ ಹೋಗಿ ಅಲ್ಲಿಯ ಚಟುವಟಿಕೆಗಳನ್ನು ಗಮನಿಸಿರಿ ಬೆಟ್ಟಗುಡ್ಡ ಬೆಟ್ಟಗುಡ್ಡ ಎತ್ತರವಾಗಿರುತ್ತವೆ ಕೆಲವೊಮ್ಮೆ ಕಲ್ಲು ಬಂಡೆಗಳು ಕೂಡ ಅದರಲ್ಲಿರುತ್ತವೆ ಅದರಲ್ಲಿ ಮರಗಿಡಗಳು ಬೆಳೆಯುತ್ತವೆ ನಿಮ್ಮ ಊರಿನ ಬಳಿ ಬೆಟ್ಟಗುಡ್ಡಗಳಿದ್ದರೆ ಹಿರಿಯರು ಹಾಗೂ ಗೆಳೆಯರೊಡನೆ ಹೊರ ಸಂಚಾರಕ್ಕೆ ಅಲ್ಲಿಗೆ ಹೋಗಿರಿ ಅವುಗಳ ಆಕಾರವನ್ನು ಗಮನಿಸಿರಿ ಅಲ್ಲಿ ಕಾಣುವ ವಸ್ತುಗಳ ಪಟ್ಟಿ ಮಾಡಿರಿ ನದಿ ಜುಳು ಜುಳು ಎಂದು ನದಿ ಹರಿಯುತ್ತದೆ ಕುಡಿಯಲು ಮತ್ತು ಇತರ ಕೆಲಸಗಳಿಗೆ ನದಿ ಬೇಕು ಹಲವು ಸಸ್ಯಗಳು ನದಿಯಲ್ಲಿ ಬೆಳೆಯುತ್ತವೆ ಹಲವಾರು ಪ್ರಾಣಿಗಳು ನದಿಯಲ್ಲಿ ವಾಸವಾಗಿವೆ ಮಕ್ಕಳೇ ಪಠ್ಯಪುಸ್ತಕದ ಪುಟ ಸಂಖ್ಯೆ ನೂರ ಐವತ್ತಾರರಲ್ಲಿ ನೋಡಿರಿ ಚುಕ್ಕೆ ಸೇರಿಸಿ ಚಿತ್ರಕ್ಕೆ ಬಣ್ಣ ತುಂಬಿರಿ ಚಟುವಟಿಕೆ ಆಟ ಆಡು ಈ ಅಕ್ಷರ ಬಂಧದಲ್ಲಿ ನಿನ್ನ ಸುತ್ತಮುತ್ತಲೂ ಕಂಡುಬರುವ ವಸ್ತುಗಳು ಇವೆ ಅವುಗಳನ್ನು ಗುರುತಿಸಿ ವೃತ್ತ ಹಾಕು ಅನಂತರ ಪಟ್ಟಿಯಲ್ಲಿ ಬರೆ ಒಂದು ಮಾದರಿಯನ್ನು ಇಲ್ಲಿ ಕೊಟ್ಟಿದೆ ಮಾದರಿ ಸಮುದ್ರ ಒಂದು ಮೋಡ ಎರಡು ಗದ್ದೆ ಮೂರು ನದಿ ನಾಲ್ಕು ಕಾಡು ಐದು ಬೆಟ್ಟಗುಡ್ಡ ಮಕ್ಕಳೇ ಪಠ್ಯಪುಸ್ತಕದ ಪುಟ ಸಂಖ್ಯೆ ನೂರ ಐವತ್ತೊಂಬತ್ತರಲ್ಲಿ ನೋಡಿರಿ ಕೆಳಗಿನ ಚಿತ್ರ ಗಮನಿಸು ಸಿಂಚನ ತನ್ನ ಊರಿನ ಪರಿಚಯ ಮಾಡಿಕೊಡುತ್ತಿದ್ದಾಳೆ ಹೊಸಕೋಟೆ ತಾಲೂಕು ಸಿಂಚನಳ ತಾಲೂಕು ಸಿಂಚನಳ ಹೋಬಳಿ ನಂದಗುಡಿ ಸಿಂಚನಳ ಊರು ತಾವರೆಕೆರೆ ಉತ್ತರಿಸು ನಿನ್ನ ಊರಿನ ಹೆಸರನ್ನು ಇಲ್ಲಿ ಬರೆ ನಿನ್ನ ಊರು ಯಾವ ಹೋಬಳಿಗೆ ಸೇರಿದೆ ಎಂಬುದನ್ನು ಶಿಕ್ಷಕರ ಸಹಾಯದಿಂದ ತಿಳಿದು ಇಲ್ಲಿ ಬರೇ ನಿನ್ನ ಊರು ಯಾವ ತಾಲೂಕಿಗೆ ಸೇರಿದೆ ಎಂಬುದನ್ನು ಶಿಕ್ಷಕರಿಂದ ಅಥವಾ ಹಿರಿಯರಿಂದ ತಿಳಿದು ಇಲ್ಲಿ ಬರೆ ಮಕ್ಕಳೇ ಇಂದಿನ ತರಗತಿಯಲ್ಲಿ ಚಂದದೂರು ನನ್ನೂರು ಎಂಬ ಪಾಠದ ಬಗ್ಗೆ ತಿಳಿದುಕೊಂಡಿದ್ದೀರಿ